ಪ್ರಕಾರ ಕಥೆ ಇಲ್ಲಿ ಸಲ್ಲುವವರು. ರೈಲು ಹೊರಡಲು ಸಿದ್ಧವಾಗಿತ್ತು. ಟಿಕೆಟ್ ಪಡೆದವರು ನಿರಾಳ ಭಾವದಲ್ಲಿ ಬೋಗಿಯೆಡೆಗೆ ಹೆಜ್ಜೆ ಹಾಕಿದರು. ಸೀಟ್ ಸಿಗುತ್ತೋ ಇಲ್ಲವೋ ಎಂಬ ಆತಂಕದಲ್ಲಿ ಕೆಲವರು ಜನರನ್ನು ತಳ್ಳುತ್ತಾ ಮುನ್ನುಗ್ಗಿದರು. ರೈಲು ಕೈ ಬಿಟ್ಟಿತ್ತೆಂಬ ದ್ವಂದ್ವದಲ್ಲಿ ಟಿಕೆಟ್ ಪಡೆಯದೆ ಬೋಗಿ ಹತ್ತಿದವರೆಷ್ಟೋ. ಪ್ರಶಾಂತ್ ಓಡುತ್ತಾ ಹಿಂದಿನ ಬೋಗಿ ಹತ್ತಿದ. ತನಗೆ ಖುಷಿ ನೀಡುವ ಸೀಟು ಆರಿಸಿ ಕುಳಿತುಕೊಂಡ. ಸದ್ಯ ಬೋಗಿ ಪ್ರಶಾಂತವಾಗಿತ್ತು. ಸಿಳ್ಳೆ ಹೊಡೆದು ರೈಲು ಕ್ರಮಿಸತೊಡಗಿದಂತೆ ಎಲ್ಲರ ಮುಖದಲ್ಲಿ ಪ್ರಸನ್ನತೆ. ಶಟಲ್ ರೈಲು ಎಲ್ಲಾ ಕಡೆ ನಿಲ್ಲುತ್ತಾ ಸಾಗಿತು. ನಿಲ್ದಾಣ ಬಂದಂತೆ ಜನ ದಬದಬನೆ ಒಳನುಗ್ಗಿ ಸೀಟಿಗಾಗಿ ಪರಿತಪಿಸುತ್ತಿದ್ದರು. ಸೀಟನ್ನು ಆವರಿಸಿಕೊಂಡ ಜನರಿಂದ ಇಡೀ ಬೋಗಿ ತುಂಬಿ ತುಳುಕಿತ್ತು. ನುಗ್ಗಿ ಬರೋ ಜನರಿಗೆ ಬೇರೆ ಬೋಗಿ ಇರುವ ಪ್ರಜ್ಞೆ ಇಲ್ಲವೇ ಎಂದು ಪ್ರಶಾಂತ್ ಯೋಚಿಸಿದ. ನೆಮ್ಮದಿಯಾಗಿ ಕುಳಿತುಕೊಳ್ಳೋಣವೆಂದರೆ ಹೊರಗೆ ನಿಂತುಕೊಳ್ಳುವ ಜನ ಪಕ್ಕಕ್ಕೆ ತಳ್ಳಿ ಜಾಗ ಮಾಡಿಕೊಳ್ಳುವ ವ್ಯವಹಾರಸ್ಥರು. ಆದರೆ ಪ್ರಶಾಂತನ ತಲೆಯಲ್ಲಿ ನಿನ್ನೆಯ ಘಟನೆಯೇ ತುಂಬಿ ಹೋಗಿತ್ತು. ಮರೆಯಬೇಕೆಂದರೂ ಅವೇ ಮಾತುಗಳು ಮತ್ತೆ ಮತ್ತೆ ತೇಲಿ ಬರುತ್ತಿದ್ದವು. ಬೇರೆಯವರ ಸೈಟ್ನಲ್ಲಿ ಮನೆ ಕಟ್ಟೋದು ಅಂದರೆ ನಿಮಗೆ ಖುಷಿನಾ? ಎಂಥ ಮಾತನಾಡಿದ್ದನಲ್ಲ. ಹೊಸದಾಗಿ ಹಂಚಿಕೆಯಾದ ನಿವೇಶನದಲ್ಲಿ ಬುನಾದಿ ತೋಡಲು ಪ್ರಶಾಂತ್ ಮುಂದಾಗಿರುವುದೇ ಹೊಟ್ಟೆ ಊರಿಗೆ ಕಾರಣವಾಯಿತೆ. ನೀರಿನ ಸಂಪು ಕಾರ್ಯ ನಡೆದಿತ್ತು. ಪಕ್ಕದ ನಿವೇಶನದಾರ ಅಲ್ಲಿಗೆ ಬಂದು ಕೂಗಾಡಿದ, ಕೆಲಸ ನಿಲ್ಲಿಸಿ ಮೊದಲು. ಯಾಕೆ ನಿಲ್ಲಿಸಬೇಕು? ನನ್ನ ನಿವೇಶನದಲ್ಲಿ ಮನೆ ಕಟ್ಟುತ್ತಿರುವುದರಿಂದ ನಿಮಗೇನು ತೊಂದರೆ? ಪ್ರಶಾಂತನ ಮರುನುಡಿ, ನನ್ನ ಸೈಟ್ನಲ್ಲಿ ಸಂಪು ತೆಗೆದಿದ್ದೀರಾ, ಈಗಲೇ ನಿಮಗೆ ಪಾಠ ಕಲಿಸ್ತೀನಿ ಎಂದವನೇ ಮೊಬೈಲ್ ಹೊರತೆಗೆದು ಯಾರಿಗೋ ಕರೆ ಮಾಡಿದ. ಏ ನೀನು ಬೇಗ ಬಾರಯ್ಯ, ಇಲ್ಲಿ ಅತಿಕ್ರಮಣ ನಡೀತಿದೆ, ಇನ್ನು ಅರ್ಧ ಗಂಟೆಯಲ್ಲಿ ಬಂದುಬಿಡು, ಇಲ್ಲಿ ನನಗೆ ಅನ್ಯಾಯವಾಗುತ್ತಿದೆ, ಸ್ನೇಹಿತನಾಗಿ ನನ್ನ ಸಮಸ್ಯೆ ಬಗೆಹರಿಸದಿದ್ದರೆ ಹೇಗೆ? ಅವನನ್ನು ತರಾಟೆಗೆ ತೆಗೆದುಕೊಂಡ. ನಡೆಯುತ್ತಿದ್ದ ನೀರಿನ ಸಂಪು ಕೆಲಸವನ್ನು ನಿಲ್ಲಿಸಿದ. ಅಳತೆದಾರರನ್ನು ತರಿಸಿ ಖುಷಿ ನಿರಾಶೆ ಒಂದೇ ನನ್ನದು ಎರಡು ಮುಖ, ಒಂದಕ್ಕೊಂದು ಅಂಟಿಕೊಂಡ ಭಾವನೆ ಮಾತ್ರ. ನಿಮ್ಮ ಸೈಟ್ ಪತ್ರ ತೋರಿಸಿ, ಪಕ್ಕದ ನಿವೇಶನದಾರ ಆಜ್ಞಾಪಿಸಿದ. ನಿಮಗೆ ಅಳತೆ ತಾನೆ ಬೇಕಾಗಿರೋದು? ನನ್ನದು ಮಾರ್ಕ್ ಮಾಡಿದ ನಿವೇಶನ, ಆ ಕಲ್ಲಿನಿಂದಲೇ ಅಳತೆ ಹಾಕಿರೋದು. ನಿಮ್ಮ ನಿವೇಶನದಲ್ಲಿ ತೋಡಲು ಹೇಗೆ ಸಾಧ್ಯ? ಬರಲಿ ಇಂಜಿನಿಯರ್, ಎಲ್ಲ ಗೊತ್ತಾಗುತ್ತೆ ಎಂದು ಸೈಟ್ ತುಂಬ ಓಡಾಡಿದ. ರೈಲು ವೇಗ ಕಡಿಮೆಗೊಳಿಸಿ ನಿಂತುಕೊಂಡಂತೆ ಏಳೆಂಟು ಯುವಕರು ಕೂಗುತ್ತಾ ಒಳಗೆ ನುಗ್ಗಿ ಬಂದರು. ಆಸನದ ಯೋಚನೆ ಮಾಡದೆ ಬಾಗಿಲು ಹತ್ತಿರ ಗುಂಪಾಗಿ ನಿಂತುಕೊಂಡರು. ತಮಗೆ ತೋಚಿದಂತೆ ಗಟ್ಟಿಯಾಗಿ ಮಾತಾಡುವುದು ಇಡೀ ಬೋಗಿಗೆ ಜಗಜ್ಜಾಹೀರಾಯಿತು. ನಯ ವಿನಯದ ಮಾತೇ ಇಲ್ಲ, ಅಶ್ಲೀಲ ಮಾತಿನ ಬಾಣ, ಕೂಗಾಟ ಇಡೀ ಬೋಗಿಯ ಜನರಿಗೆ ಕಿರಿಕಿರಿಯನ್ನುಂಟು ಮಾಡಿತು. ಇವರಿಗೆ ಬೇರೆ ಬೋಗಿ ಸಿಗಲಿಲ್ವೇ? ಪ್ರಶಾಂತನ ಬೋಗಿಯೇ ಬೇಕಾಯಿತೇ? ಅವರ ಸದ್ದು ಗದ್ದಲ ಕುಹಕ ಮಾತು ಧ್ವನಿ ಕರ್ಣ ಭೇದಕವಾಗಿತ್ತು. ರೌಡಿಯ ನಡತೆ, ಅಲ್ಲಿ ನಿಂತ ಸಭ್ಯ ಜನರ ಮೇಲೆ ಬೇಕಂತಲೇ ವಾಲುವುದು, ನಗುವುದು, ಅಸಭ್ಯವಾಗಿ ಹಾಡುವುದು ಅಸಹನೀಯವಾಗಿತ್ತು. ಇಷ್ಟು ಗಲಾಟೆ ಇದ್ದರೂ ಪ್ರಶಾಂತನ ಧ್ಯಾನ ಮಾತ್ರ ನಿನ್ನೆ ಮಾತಿನೆಡೆಗೆ ಕೇಂದ್ರೀಕೃತವಾಗಿತ್ತು. ಪಕ್ಕದ ಸೈಟಿನವನ ಮಾತುಗಳೇ ಪ್ರತಿಧ್ವನಿಸುತ್ತಿದ್ದವು. ಕಾರಿನೊಂದಿಗೆ ಬಂದ ಇಂಜಿನಿಯರ್ ಸ್ನೇಹಿತ ಧಾವಿಸಿ ಒಳ ನುಗ್ಗಿದವನೇ, ಏನಾಯ್ತು ಕಣೋ ಎಂದು ಪಕ್ಕದ ನಿವೇಶನದಾರನಲ್ಲಿ ವಿಚಾರಿಸುತ್ತಾ ದೂರದಲ್ಲಿ ನಿಂತಿದ್ದ ಪ್ರಶಾಂತನಡೆಗೆ ಕೆಂಗಣ್ಣು ಬೀರಿದ. ಅಪರಾಧಿ ಎಂಬ ಭಾವನೆ ಮೊಬೈಲ್ನಲ್ಲಿ ಮೂಡಿಸಲಾಗಿತ್ತಲ್ವೇ? ಬೇರೆಯವರ ಸೈಟಲ್ಲಿ ಮನೆ ಕಟ್ಟೋದಂದ್ರೆ ನಿಮಗೆ ಖುಷಿನಾ? ಅವನಿಗೆ ಪೂರಕವಾಗಿ ಮಾತನಾಡಿದ. ಕಟ್ಟಡಕ್ಕೆ ಅನುಮತಿ ಇದೇನ್ರಿ ಎಂದು ಪ್ರಶಾಂತನಿಗೆ ಮತ್ತೆ ಪ್ರಶ್ನಿಸಿದ. ಅವನು ಗಲಿಬಿಲಿಗೊಂಡ. ನನ್ನ ಸೈಟಿನೊಳಗೆ ಬಂದಿದ್ದಾರೆ ಕಣೋ ಇವರು, ಎಂಥ ಸೈಟ್ ಕೊಟ್ಟೆ ನೀನು? ಅವನಿಗೆ ಪೂರಕವಾಗಿ ಮಾತನಾಡಿದ. ಕಟ್ಟಡಕ್ಕೆ ಅನುಮತಿ ಇದೇನ್ರಿ? ಇಂಜಿನಿಯರ್ ಪುನಃ ಪ್ರಶ್ನಿಸಿದ. ಪ್ರಶಾಂತ್ ಸಮಾಧಾನದಲ್ಲಿ ಉತ್ತರಿಸಿದ. ಹಂಚಿಕೆಯಾದ ಸೈಟ್ನಲ್ಲಿ ಅಧಿಕೃತವಾಗಿಯೇ ಕಟ್ಟಡ ನಿರ್ಮಿಸುತ್ತಿರುವುದು, ನಮಗೆ ನೀಡಿದ ನಿವೇಶನದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿರುವುದು. ನಿಮ್ಮ ಮಾತಿನ ಕಡೆ ಗಮನವಿರಲಿ. ನಿಯಮ ಪ್ರಕಾರ ಕಟ್ಟಡ ಸುತ್ತಲೂ ಜಾಗ ಬಿಟ್ಟಿದ್ದೀರಾ? ಬಿಟ್ಟಿದೆ ನೋಡಿ, ಅಳತೆ ಪಟ್ಟಿ ಪಡೆದು ಮತ್ತೆ ಅಳತೆ ನೋಡಿದರು. ಈ ಸಂಪು ಇರೋ ಜಾಗ ನೋಡು ಮಾರಾಯ ಎಂದು ಸ್ನೇಹಿತನಿಗೆ ಒತ್ತಾಯಿಸಿ ಅಳತೆ ಹಾಕಿಸಿದ. ನಿಮ್ಮ ನಿವೇಶನ ರದ್ದು ಮಾಡಿಸ್ತೀನಿ, ಇಂಜಿನಿಯರ್ ಒಪ್ಪ ಹಾಕಿದ. ಇಸ್ ಇಟ್ ಸೋ ಈಸಿ ಟು ಕ್ಯಾನ್ಸಲ್ ದ ಅಲಾಟೆಡ್ ಸೈಟ್? ಪ್ರಶಾಂತ್ ಆವೇಶಭರಿತನಾಗಿ ಪ್ರಶ್ನಿಸಿದಂತೆ ಇಂಜಿನಿಯರ್ ಮೌನವಾಗಿ ಮತ್ತೊಂದು ಸುತ್ತು ಅಳತೆಯಲ್ಲಿ ನಿರತನಾದ. ವೃಥ ವ್ಯಕ್ತಿ ಯಾಕೆ ಭಾವೇಶಕ್ಕೊಳಗಾಗುತ್ತಾನೆ? ತನ್ನ ಜಮೀನು, ತನ್ನ ಮನೆ ಎಂಬ ಮೋಹ ಜನಸಾಮಾನ್ಯರ ಬದುಕಿನಲ್ಲಿ ಎಂಥ ಭಾವಾಂದೋಲನ ಎಬ್ಬಿಸುತ್ತೆ? ಪ್ರಶಾಂತ್
ಚಿಂತಿಸಿದ. ಇಂಜಿನಿಯರ್ ಮತ್ತು ನೀವು ಸ್ನೇಹಿತರಾಗಿದ್ದೀರಾ ಸಂತೋಷ, ಈ ಸೈಟ್ ಪಕ್ಕದವರು ಅಂದರೆ ನೆರೆಯವರು ಅಂತಲ್ವೇ, ಸೌಹಾರ್ದಯುತವಾಗಿ ನಡೆದುಕೊಳ್ಳುವುದು ನಿಮ್ಮ ಧರ್ಮವಾಗಬೇಕಲ್ವೇ. ನೀವು ಮನೆ ಕಟ್ಟಿಸಿಕೊಂಡು ಬಂದಾಗ ನಿಮ್ಮ ಕಷ್ಟ ಸುಖಗಳಿಗೆ ನಾವೇ ತಾನೇ ಆಗಬೇಕಾದ್ದು. ಯಾಕೆ ಎಕ್ಸೈಟ್ ಆಗ್ತಿದ್ದೀರಾ? ನಿಮಗೇನು ಬೇಕು? ನಿಮ್ಮ ಜಾಗ ಎಷ್ಟಿದೆಯೋ ಅಷ್ಟು ನಿಮ್ಮದೇ ಅಲ್ವಾ ಎಂದು ಪ್ರಶಾಂತ್ ಸಮಾಧಾನ ಚಿತ್ತನಾಗಿ ಮಾತಾಡಿದಂತೆ ನಿವೇಶನದಾರ ಚೂರು ತಗ್ಗಿದ. ರೈಲಿನಲ್ಲಿ ಇದ್ದಕ್ಕಿದ್ದಂತೆ ಹುಡುಗರ ಗಲಾಟೆ ತಾರಕ್ಕೇರಿತು. ಒಬ್ಬ ಎದ್ದು ಅವರ ಹತ್ತಿರ ಹೋಗಿ, ಯಾಕ್ರೆ ಗಲಾಟೆ ಮಾಡ್ತಿದ್ದೀರಾ? ಕಿವಿ ತಮಟ ಕಿತ್ತು ಹೋಗ್ತಿದೆ. ನೀವು ಮನುಷ್ಯರ? ಪ್ರಶ್ನಿಸಿದ. ಕೆಲವರು ಅವನು ಸುತ್ತುವರೆದು ದುರುಗುಟ್ಟಿ ನೋಡಿ ಅನಂತರ ನಕ್ಕರು. ನೀನು ಮನುಷ್ಯನ ನಿಜವಾಗ್ಲೂ? ಓ ಗುಡ್, ಹೋಗು ಹೋಗು, ಅಪಹಾಸ್ಯ ಮಾಡಿ ಸಂತೋಷಪಟ್ಟರು. ಸಾಲ ಕ್ಯಾಬ್ ಅಕ್ಕ ಬಾತ್ ಕರ್ತಾ ಹೈಸ್ಕೋ ಅಭಿ ಟಿಕೆಟ್ ನಿಕಾಲ್ದೂ ಕ್ಯಾ? ಮುಖಂಡ ಕಣ್ಣು ಕಿಸಿದ. ಪ್ರಶ್ನಿಸಿದ ಪ್ರಯಾಣಿಕ ಅವರ ಅರ್ಭಟಕ್ಕೆ ನಲುಗಿ ಹೋದ. ಸಹ ಪ್ರಯಾಣಿಕರು ಯಾರೂ ಅವನ ಬೆಂಬಲಕ್ಕೆ ಬರಲಿಲ್ಲ. ಕಣ್ಣೆದುರಿನ ದೃಶ್ಯ ಈಗ ಪ್ರಶಾಂತನಿಗೆ ಇರುಸು ಮುರುಸು ತಂದಿತು. ಸಾಮಾಜಿಕ ಪ್ರಜ್ಞೆ ಇಲ್ಲದ ಜನರ ಸಂಸ್ಕಾರಕ್ಕೆ ಒಂದು ಕ್ಷಣ ಚಿಂತಿತನಾದ. ಸಾರ್ವಜನಿಕ ಸ್ಥಳದಲ್ಲಿ ನಡೆದುಕೊಳ್ಳುವ ರೀತಿ ನೀತಿ ತಿಳಿಯದ ಯುವಕರು, ನಿವೇಶನದ ಹತ್ತಿರ ಗಲಾಟೆ ಮಾಡಿದ ಜನರಿಗೂ ಈ ಯುವಕರಿಗೂ ಏನಾದರೂ ವ್ಯತ್ಯಾಸವಿದೆಯೇ? ಒಡನಾಡಿಯಾಗಿರುವುದರಲ್ಲಿ ಕಿತಾಪತಿ ಮಾಡುವ ಜನ, ಸಂಪರ್ಕಕ್ಕೆ ಬರುವ ಜನರ ಬದುಕನ್ನು ನರಕ ಮಾಡುವ ಕ್ರೂರತನ, ಯುವಕನ ವರ್ತನೆ, ಸ್ವಭಾವ, ಸಂಸ್ಕಾರ ಅಚ್ಚರಿ ಮೂಡಿಸುತ್ತದೆಯಲ್ಲ ಎಂದುಕೊಂಡ ಪ್ರಶಾಂತ್ ರೈಲಿನ ಅಲುಗಾಡುವ ಲಯಬದ್ಧತೆಯನ್ನು ತಮ್ಮ ಮೈಮೇಲೆ ಆಹ್ವಾನಿಸಿಕೊಂಡು ಪಕ್ಕದವರ ಮೇಲೆ ಪ್ರಯೋಗಿಸಿ ಖುಷಿಪಡೋ ಪ್ರವೃತ್ತಿಗೆ ಕಾರಣವೇನು? ಕುಗ್ಗಿ ಹೋದ ಪಕ್ಕದವರು ಅವರ ಗುಂಪಿನಿಂದ ಹಿಂದೆ ಸರಿಯಲು ಯತ್ನಿಸಿದ. ಹಿಂದೆಯಲ್ಲಿ ಮಾತಾಡಿ ಮೋಜು ಮಾಡುವ ಅವರ ವರ್ತನೆ ಬೋಗಿಯಲ್ಲಿ ಯಾರಿಗೂ ಇಷ್ಟವಾಗದಿರುವುದು ಅವರ ಕಿವುಚಿದ ಮುಖಗಳಿಂದಲೇ ವ್ಯಕ್ತವಾಗುತ್ತಿತ್ತು. ಸಾಮಾಜಿಕ ಬದ್ಧತೆ ಇವರಿಗೆ ಅನ್ವಯಿಸುವುದಿಲ್ಲವೇ? ಕ್ಷುದ್ರ ಜೀವಿಗಳಿಗೂ ಇಂಥ ಪಾಪ ಪ್ರಜ್ಞೆ ಕಾಡಿಸುವಾಗ ಕಪಿಚೇಷ್ಟೆ ಇವರಿಗೆ ಪ್ರಮುಖ ಅಂಶವೇ? ಪ್ರಶಾಂತ್ ಚಿಂತಿಸತೊಡಗಿದಂತೆ ಅವನ ನರನಾಡಿಗಳು ಸೆಟೆದವು. ಅವರನ್ನು ಕ್ರೂರವಾಗಿ ದಿಟ್ಟಿಸಿದ. ಕೋಪ ವಿನಾಶಕ್ಕೆ ದಾರಿ ಎಂಬುದು ಮನಸ್ಸಿಗೆ ಹೊಡೆದು ನಿಧಾನಕ್ಕೆ ಸಮಾಧಾನ ಪಟ್ಟುಕೊಂಡ. ಇದೇ ಕೋಪ ನಿವೇಶನದಾರನ ಮಾತಿಗೂ ಬಂದಾಗಲೂ ಹೇಗೋ ನಿಗ್ರಹಿಸಿದ್ದ. ಈ ನಿವೇಶನ ನೀವೇ ಇಟ್ಕೊಳ್ಳಿ, ಪುಕ್ಸಟ ತೆಗೆದುಕೊಳ್ಳಿ, ಅಭ್ಯಂತರವಿಲ್ಲ ಎಂದು ಕೈ ಮುಗಿದು ಅಲ್ಲಿಂದ ಹೊರಗಾಗಿದ್ದ. ಪ್ರಶಾಂತನ ಮಾತಿಗೆ ಪೆಚ್ಚಾಗಿ ಒಂದು ಕ್ಷಣ ಕಣ್ಣು ಬಿಟ್ಟರು. ಆಕ್ರಮಣ ಬುದ್ಧಿಗೆ ಶರಣಾಗತಿಯೇ ಮದ್ದಲ್ಲವೇ? ವ್ಯಕ್ತಿ ವ್ಯಾಮೋಹದಲ್ಲಿ ತನ್ನತನವನ್ನೇ ಮರೆಯುವುದು ಸಹಜವೇ? ತಾಳಿದವನು ಬಾಳಿಯಾನು ಎಂಬುದು ಅಧ್ಯಾತ್ಮದ ಮೊದಲ ಮೆಟ್ಟಿಲು. ಆದರೆ ಸಹನೆಗೂ ಒಂದು ಮಿತಿ ಇರುತ್ತದೆಯಲ್ಲ. ಒಬ್ಬರ ಮನಸ್ಸಿನ ಬೇಸರ ಇನ್ನೊಬ್ಬರ ಬದುಕಿಗೆ ಶಾಪವಾಗಿ ಪರಿಣಮಿಸುವುದಿಲ್ಲ. ರೈಲು ನಿಂತಿತು. ಚೀರಾಡುತ್ತಾ ಯುವಕರು ಕಿಟಕಿ ಬಾಗಿಲುಗಳಿಗೆ ಗುದ್ದಿ ತಮ್ಮ ಪೌರುಷ ತೋರಿಸಿ ಕೆಳಗಿಳಿದು ಕತ್ತಲಿಗೆ ಕರಗಿದರು. ರೈಲು ನಿಧಾನಕ್ಕೆ ತನ್ನ ವೇಗ ಹೆಚ್ಚಿಸಿಕೊಂಡಿತು. ಬೋಗಿಯ ಜನರಿಗೆ ಬಿರುಗಾಳಿ ನಿಂತ ಅನುಭವ, ಹಿಂಸೆಯಿಂದ ಬಿಡುಗಡೆಯಾದ ನೆಮ್ಮದಿ, ಸ್ವಾತಂತ್ರ್ಯದ ಅರಿವು, ಖುಷಿಯಲ್ಲಿ ಮೈಚೆಲ್ಲಿದರು. ಜನ ವಿಮುಖಿಯಾದ ವಿಪತ್ತು ತೊಲಗಿದ ಬಗ್ಗೆ ಪ್ರಶಾಂತ ಅಚ್ಚರಿಪಟ್ಟ. ಬದುಕಿನ ಪ್ರಯಾಣದಲ್ಲಿ ಕಾಣಿಸಿಕೊಳ್ಳುವ ಇಂತಹ ಕಂಟಕಪ್ರಾಯ ಜನ ಬಾಳಿನುದ್ದಕ್ಕೂ ಬರಲಾರರು. ಅಲ್ಲಲ್ಲಿ ಉದುರಿ ಹೋಗಿ ನೆಮ್ಮದಿಯ ವಾತಾವರಣ ಮೂಡಿಸುತ್ತಾರಲ್ಲ, ದೀಪ ನಂದುವಾಗ ಜೋರಾಗಿ ಉರಿಯುತ್ತದೆ ಅಂತೆ. ಕ್ರೂರ ಜನ ಸತ್ತರೆ ಎಷ್ಟೊಂದು ಖುಷಿ! ಒಬ್ಬರ ಸಾವು ಇನ್ನೊಬ್ಬರಿಗೆ ಖುಷಿ ನೀಡುವ ಕಲ್ಪನೆ ಇವರಿಗಿರಬಾರದೆ? ಇಂಥವರ ನಡುವೆ ಬದುಕುವ ಜನರೇ ನಿಜಕ್ಕೂ ಅಭಿನಂದನಾರ್ಹರು ಎಂದು ಪ್ರಶಾಂತ್ ಯೋಚಿಸುತ್ತಾ ಪಕ್ಕದ ಸೈಟ್ನವರ ಮಾತನ್ನು ಮರೆಯಲು ಯತ್ನಿಸುತ್ತಿದ್ದಂತೆ ಮನೆಯಿಂದ ಮೊಬೈಲ್ ಕರೆ ಬಂತು. ರೀ, ನಮ್ಮ ಪಕ್ಕದ ನಿವೇಶನದಾರರು ಬೆಳಗ್ಗೆ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದನಂತೆ. ಹೌದಾ? ಅಂಥವ್ರಿಗೆ ಇಹಲೋಕ ಎಂಬ ವಿಶ್ಲೇಷಣೆ ಬೇರೆ ಕೇಳು, ಕ್ರಿಮಿ ಸತ್ತು ಹೋಯಿತು ಎಂದು ಹೇಳು ಎಂದು ಸಮಾಧಾನದ ನಿಟ್ಟಿಸಿರು ಬಿಟ್ಟು ಇಳಿಯುವ ನಿಲ್ದಾಣ ಹತ್ತಿರವಾಗುತ್ತಿದ್ದಂತೆ ಎದ್ದು ಬಾಗಿಲೆಡೆಗೆ ಹೆಜ್ಜೆ ಹಾಕಿದ. ಕಥೆ ಇಲ್ಲಿ ಸಲ್ಲುವವರು ಬರೆದು ಓದಿದವರು ಕ್ಷಿತಿಗ್ಬಿದರ್. ನಮಸ್ತೆ.